ಹಾಯ್ ಎಲ್ಲರೂ ನಮಸ್ಕಾರ, ನನ್ನ ಹೆಸರು ಬಾಲಪ್ಪ ಅಂತ. ನನ್ನ ಮಿತ್ರ ನನ್ನ ಸ್ಕೂಲಲ್ಲಿ ಡ್ಯಾಕ್ಷನ್ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ನಾನು ಕತೆ ಕೂಡ ಕೊಟ್ಟಿದ್ದೀನಿ, ನಿಮ್ಗೆ ಹೇಳ್ತೀನಿ. ಈಗ ಒಂದಿನ ಮಧ್ಯರಾತ್ರಿ ನಗರದ ಕಾಕೋರ್ ಮನೆಗೆ ಕಳ್ಳರು ನುಗ್ತಾರೆ. ಆ ಮನೆಯಲ್ಲಿ ಯಾರೂ ಇರೋದಿಲ್ಲ. ಕಳ್ಳರು ಮನೆಯಲ್ಲಿದ್ದ ಚಿನ್ನ, ದುಡ್ಡು, ಫೋನ್ ಮತ್ತು ಫ್ರೆಂಡನ್ನು ಕೈತಾರೆ. ಅನಂತರ ಅದರಲ್ಲಿ ಸೀಕ್ರೆಟ್ ವಿಷಯ ಇರುತ್ತೆ. ಸ್ವಲ್ಪ ದೂರ ನಂತರ ಕಳ್ಳರು ಜೇಬಿನಿಂದ ಮೊಬೈಲ್ ಮತ್ತು ಫ್ರೆಂಡರ ಕೆಳಗೆ ಬೀಳುತ್ತೆ. ಅದು ಅವ್ರಿಗೆ ಗೊತ್ತಿರುವುದಿಲ್ಲ. ಆ ಫೋನ್ ನಾಯಕನಿಗೆ ಸಿಗುತ್ತೆ. ಅವನು ಫೋನ್ನಿಂದ ತನ್ನ ಫೋನಿಗೆ ಮಿಸ್ ಕಾಲ್ ಕೊಡ್ತಾನೆ. ಕೆಲವು ದಿನಗಳ ನಂತರ ಆ ಫೋನ್ ಹಣ ಹತ್ರ ಇರುತ್ತೆ. ನಂತರ ಅದನ್ನು ಕಳ್ಕೊಳ್ತಾನೆ. ಅದು ಕಳ್ಕೊಂಡಾಗ ಅದು ಹೀರೋಯಿನ್ಗೆ ಸಿಗುತ್ತೆ, ನಾಯಕಿಗೆ ಸಿಗುತ್ತೆ. ಅವಳು ಅದರಲ್ಲಿ ನೋಡಿದಾಗ ಅದು ಫೋಟೋ ಹೊಂದಿರುತ್ತಾಗ ಅವನು ಹುಡುಕಾಡುತ್ತಾಳೆ. ಒಂದು ದಿವಸ ಸಿಕ್ಕಾಗ ಫೋನ್ ಕೂಡ ಕೊಡ್ತಾಳೆ. ಕೊಟ್ಟಾಗ ಹಾಗೆ ಅವರು ಲವ್ ಕೂಡ ಆಗುತ್ತೆ. ಹಾಗೆ ಸಿನಿಮಾ ಪಾಲು ಸುತ್ತಾಗ್ತಾರೆ. ಅವ್ರ ಪ್ರೀತಿ ಕೂಡ ಗೌಪ್ಯವಾಗಿರುತ್ತೆ. ಕೆಲವು ದಿನಗಳ ನಂತರ ಆ ಫ್ರೆಂಡರ ಒಬ್ಬ ಪೇಪರ್ ಮಾರು ಹುಡುಗನಿಗೆ ಸಿಗುತ್ತೆ. ಅವ್ರಿಗೆ ಫ್ರೆಂಡರ ಬಗ್ಗೆ ಅಷ್ಟು ಮಾಹಿತಿ ಇರುವುದಿಲ್ಲ ಅಂತ ಅವನು ಹಾಗೆ ಎಸೆದು ಬಿಡ್ತಾನೆ. ನಾಯಕನಿಗೆ ಫೋನ್ ಸಿಕ್ಕಾಗ ಅದರಲ್ಲಿನ ಸಿಮ್ ಅನ್ನು ಎಸೆತಾನೆ. ಆ ಸಿಮ್ ತನ್ನ ತಂಗಿಗೆ ಸಿಕ್ಕಿರುತ್ತದೆ, ಆದರೆ ಅವಳು ಅಣ್ಣನಿಗೆ ಹೇಳುವುದಿಲ್ಲ ಆ ಸಿಮ್. ಹಾಗೆಯೇ ಅವಳು ಒಬ್ಬ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಾ ಇರುತ್ತಾಳೆ. ನಾಯಕನಿಗೆ ತಂದೆ ಆಕ್ಸಿಡೆಂಟ್ ಆಗುತ್ತೆ. ಆಪರೇಷನ್ ಮಾಡೋಕೆ ದುಡ್ಡು ಇರುವುದಿಲ್ಲ. ಹಾಗೆ ಬೇರೆಯವ್ರ ಫ್ರೆಂಡ್ಸ್ ಹತ್ರ ಮತ್ತು ಬೇರೆಯವ್ರ ಕಡೆಯಿಂದ ದುಡ್ಡು ತಂದು ಆಪರೇಷನ್ ಮಾಡಿಸ್ತಾನೆ. ಆ ಒಂದು ಫ್ರೆಂಡರು ನಾಯಕಿಯ ತಮ್ಮನಿಗೆ ಸ್ಕೂಲಿಂದ ಬರುವಾಗ ಅವನಿಗೆ ಸಿಕ್ಕಿರುತ್ತದೆ. ಅವನಿಗೆ ಗೊತ್ತಿರುವುದಿಲ್ಲ. ಹಾಗೆ ಅವನ ಬ್ಯಾಗ್ ಸ್ಕೂಲ್ ಬ್ಯಾಗ್ ಇಟ್ಕೊಳ್ತಾನೆ. ಒಂದು ದಿವಸ ಅವ್ರ ಅಕ್ಕ ಹುಡುಕುವಾಗ ಬ್ಯಾಗ್ನಲ್ಲಿ ಫೆಂಡರ್ ಸಿಗುತ್ತೆ. ಅದರಲ್ಲಿ ಏನಿದೆ ಅಂತ ನೋಡುವಾಗ ಅದರಲ್ಲಿ ನೋಡಿದಾಗ ಕಾರ್ಪೊರೇಟ್ ಅವನ ಶಾಲೆಯ ಟೀಚರ್ ಮತ್ತು ಶಾಲೆಯ ಓನರ್ ಕಾರ್ಪೊರೇಟ್ ಒಂದು ವಿಡಿಯೋಸ್ ಇರುತ್ತೆ. ನಂತರ ಶಾಲೆಗೆ ಹೋಗ್ತಾಳೆ, ಆ ಶಿಕ್ಷಕನಿಗೆ ಭೇಟಿ ಮಾಡ್ತಾಳೆ, ಇದ್ರ ಬಗ್ಗೆ ವಿಚಾರ ಬಗ್ಗೆ ಹೇಳ್ತಾಳೆ. ಆಮೇಲೆ ಇವರಿಬ್ಬರು ಕೂಡಿ ಒಂದು ಪ್ಲಾನ್ ಕೂಡ ಮಾಡ್ತಾರೆ. ಇಬ್ಬರು ಕೂಡಿ ಪ್ಲಾನ್ ಮಾಡಿದಾಗ ಅದು ಇನ್ಸ್ಪೆಕ್ಟರ್ ಅವರ ಹೆಂಡತಿ ಅವ್ರ ಪರಿಚಯ ಇರ್ತದೆ. ಪರಿಚಯ ಇದ್ದಾಗ ಅವಳು ಓದು ಅವರಿಗೆ ಇನ್ಸ್ಪೆಕ್ಟರ್ ಹೆಂಡತಿಗೆ ಕೊಡ್ತಾರೆ. ನಂತರ 3 ತಿಂಗಳ ನಂತರ ಕಾರ್ಪೊರೇಟ್ಗೆ ಪೆಂಡ್ರ ಕಳೆದ್ರ ವಿಚಾರ ಗೊತ್ತಾದಾಗ ಆಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಅದರಲ್ಲಿ ಇವರು ಸೀಕ್ರೆಟನ್ನು ಇನ್ಸ್ಪೆಕ್ಟರ್ಗೆ ಹೇಳ್ತಾನೆ. ಫೋನ್ ಕೂಡ ಕಳೆದಿರುತ್ತದೆ. ಆಗ ಪೊಲೀಸರು ಫೋನ್ ಕಾಲ್ ಡೇಲ್ ತೆಗೆದಾಗ ಫಸ್ಟ್ ಕಾಲ್ ಈ ಚಿತ್ರ ನಾಯಕನೇ ಸಿಗುತ್ತೆ. ಆ ನಂಬರ್ ಫೋನ್ ಮಾಡ್ತಾರೆ, ಅವನು ಕರ್ತಾರೆ. ಕರ್ತಾಗ ಬಂದು ಸ್ಟೇಷನ್ ಬಂದು ಈ ನಂಬರ್ ಯಾರು ಅಂತ ಕೇಳಿದಾಗ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಸೆಕೆಂಡ್ ಕಾಲ್ ಮಾಡಿದಾಗ ನೋಡಿದಾಗ ನಾಯಕಿಯ ತಂಗಿಯ ಬಾಯ್ ಫ್ರೆಂಡ್ಗೆ ಹೋಗುತ್ತೆ. ಆಗ ಅವನು ಕರೀತಾರೆ ಪೊಲೀಸ್ ವಿಚಾರಿಸಿದಾಗ ಇದು ನನ್ನ ಲವರ್ ಅಂತ ಹೇಳ್ತಾನೆ. ಆಗ ಅವು ಆ ಹುಡುಗಿಯನ್ನು ಕರೆಸ್ತಾರೆ. ಕರೆಸಿದಾಗ ಅವಳು ನಮ್ಮ ಅಣ್ಣ ಸಿಮ್ ಕೊಟ್ಟಿದ್ದು ಅಂತ ಹೇಳ್ತಾಳೆ. ಆಗ ಅವ್ರ ಅಣ್ಣ ಬಂದಾಗ ಫಸ್ಟ್ ಕಾಲ್ ಡೀಟೇಲ್ಸ್ ತೆಗೆದಾಗ ಅವು ಬಂದಿರೋನೇ ಮತ್ತೆ ವಾಪಸ್ ಬಂದಾಗ ಪೊಲೀಸ್ ಸ್ವಲ್ಪ ಸಂಶಯ ಶುರುವಾಗುತ್ತೆ. ಆಗ ಅವ್ರನ್ನ ಇಬ್ಬರು ಮುಂದೆ ಸೆಲ್ಲಲ್ ಹಾಕಿ ಇಬ್ಬರು ಬಿಡ್ತಾರೆ. ಆಗ ಸರ್ ರಸ್ತೆ ಮೇಲೆ ಫೋನ್ ಸಿಕ್ಕಿದ್ರು ಅಂತ ಒಪ್ಕೊಳ್ತಾನೆ. ಒಪ್ಕೊಂಡ ಮೇಲೆ ಬೇರೆ ಟೇಷನಿಂದ ಫೋನ್ ಬರುತ್ತೆ, ಸರ್ ಕಾರ್ಪೋರ್ಟ್ ಮನೆಗೆ ಕಳತ ಮಾಡೋದು ಸಿಕ್ಕಿದ್ದಾರೆ, ಬಂದು ವಿಚಾರಿಸಿ ಅಂತ. ಆಗ ಪೊಲೀಸರು ಅವ್ನ ಮನೆಗೆ ಅಲ್ಲಿ ಪಾಕ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಹೋದ ನಂತರ ಅಲ್ಲಿ ಬೇರೆ ಕಾರ್ಪೋರ್ಟ್ ಮನೆಗೆ ಕಳತ ಮಾಡಿ ಅಂತ ಒಪ್ಕೊಳ್ತಾರೆ ಅವರು. ಆಗ ವಾಪಸ್ ಬರುವಾಗ ಮನೆಯಿಂದ ಫೋನ್ ಬರುತ್ತೆ ಪೊಲೀಸರಿಗೆ, ನನಗೆ ಒಬ್ಬರು ಪರಿಚಯದವ್ರಿಗೆ ಪೆಂಡ್ರ ಕೊಟ್ಟಿದ್ದಾರೆ, ಅದರಲ್ಲಿ ಕಾರ್ಪೊರೇಟ್ ಅವ್ರದ್ದು ವಿಡಿಯೋ ಇದೆ ಅಂತ ಹೇಳ್ತಾರೆ. ಆಗ ಹೌದಾ ಅಂತ ಅವ್ನು ಮನೆಗೆ ಹೋಗಿ ಪೆಂಡ್ರ ತೊಗೊಂಡು ವಾಪಸ್ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಆಗ ಚಿತ್ರದ ನಾಯಕಿ ಮತ್ತು ನಮ್ಮನ ತಂಗಿಯನ್ನು ಪೊಲೀಸರು ಬುದ್ಧಿ ಮಾತು ಹೇಳ್ತಾರೆ, ಬೇರೆಯವ್ರ ಫೋನ್ ಕದಿಯೋ ಹೋಗಬೇಡಿ, ಎಲ್ಲರ ಸಿಮ್ ಸೀಕ್ರೆಟ್ ತೊಗೋಬೇಡಿ, ಯೂಸ್ ಮಾಡಬೇಡಿ, ನಿಮ್ಗೆ ಏನಾದರೂ ಸಿಕ್ಕಿದ್ರೆ ಪೊಲೀಸ್ ಸ್ಟೇಷನ್ ತಂದು ಕೊಡು ಅಂತ ಬುದ್ಧಿ ಮಾತು ಕೂಡ ಅವರಿಗೆ ಹೇಳ್ತಾರೆ. ನಂತರ ಅವರಿಬ್ಬರು ಕೂಡ ವಿಚಾರ ಮನೆಯಲ್ಲಿ ಗೊತ್ತಾಗುತ್ತೆ. ಹಾಗೆ ಲಾಸ್ಟ್ ಅವರು ಮದುವೆ ಕೂಡ ಆಗುತ್ತೆ. ಚಿತ್ರ ಕಥೆಯಲ್ಲಿ ಮುಕ್ತಾಯ ಆಗುತ್ತೆ. ಥ್ಯಾಂಕ್ ಯು.